children. Today I am going to explain the sound of music in Kannada. 9th standard CBSE students ke the sound of music anta chapter ide. Aa chapter na ivattu kannadadalli nimge helikodtane. The sound of music. Title nodid takshana en holiyutte nimge? Ee paatha music bage kandithavaglu irutte alva? So hagadre ನಾವೆಲ್ಲರೂ ಮ್ಯೂಸಿಕ್ ನ ಕೇಳ್ತೀವಿ, ಖುಷಿ ಪಡ್ತೀವಿ ಅಲ್ವಾ? ಬಟ್ ಅದೇ ಒಬ್ಬ ಡೆಫ್ ಪರ್ಸನ್, ಡೆಫ್ ಅಂದ್ರೆ ಏನು, ಯಾರಿಗೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಆ ಪರ್ಸನ್ಗೆ ಡೆಫ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಆ ಡೆಫ್ ಪರ್ಸನ್ ಮ್ಯೂಸಿಕ್ ನ ಕೇಳಿಸ್ಕೊಂಡು ಆ ಮ್ಯೂಸಿಕ್ ನ ಕಲ್ತ್ಕೊಂಡು ಸಾಧ್ಯ ಮಾಡೋದಕ್ಕಾಗತ್ತೆ ಅಂದ್ರೆ ನಂಬ್ತೀರಾ? ಎವ್ಲಿನ್ ಗ್ಲೆನಿ ಅನ್ನೋ ಹೆಸರನ್ನ ಕೇಳಿದೀರಾ? ಸೊ ದಿಸ್ ಚಾಪ್ಟರ್ ಇಸ್ ಅಬೌಟ್ ದಟ್ ಎವ್ಲಿನ್ ಗ್ಲೆನಿ. ಈ ಚಾಪ್ಟರ್ ಆ ಎವ್ಲಿನ್ ಗ್ಲೆನಿ ಅನ್ನೋರ್ ಬಗ್ಗೆ. ಆಕ್ಚುಲಿ ಅವ್ರು ಕ್ಯೂಡ್ ಇದ್ರು ಕೂಡ, ಸೊ ಕಂಪ್ಲೀಟ್ ಕ್ಯೂಡ್, ಪ್ರೊಫೌಂಡ್ಲಿ ಡೆಫ್ ಅಂತ ಹೇಳ್ತೀವಿ ಅಂದ್ರೆ ಅವ್ರಿಗೆ ಸ್ವಲ್ಪನೂ ಕೇಳಿಸಲ್ಲ. ಹಾಗಿದ್ರು ಕೂಡ ಆ ಮ್ಯೂಸಿಕ್ ನ ಹೇಗೆ ಕಲತ್ರು, ಹೇಗ್ ಕೇಳಿಸ್ಕೊಂಡ್ರು, ಹೇಗ್ ಅವ್ರು ಸಾಧನೆ ಮಾಡಿದ್ರು ಅನ್ನೋದೇ ಈ ಪಾಠ ಇರುವಂತದ್ದು. ಸೊ ಹಾಗಾದ್ರೆ ಪಾಠ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ಸೊ ಫಸ್ಟ್ ಇಲ್ಲಿ ನಮ್ಗೆ ಏನಂತ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪಾರ್ಟ್ ಒನ್ ಮಾಡ್ತಾ ಇದ್ದೀನಿ ನಾನು. ಆಕ್ಚುಲಿ ದ ಸೌಂಡ್ ಆಫ್ ಮ್ಯೂಸಿಕ್ ನಲ್ಲಿ ನಮ್ಗೆ ಎರಡು ಪಾರ್ಟ್ಸ್ ಬರುತ್ತೆ. ಒಂದು ಎವ್ಲಿನ್ ಗ್ಲೆನಿ ಬಗ್ಗೆ ಬರುತ್ತೆ, ಎರಡನೇದು ಬಿಸ್ಮಿಲ್ಲಾ ಖಾನ್ ಅವ್ರ ಬಗ್ಗೆ ಬರುತ್ತೆ. ಸೊ ಎರಡನೇ ಪಾರ್ಟ್ ನ ನಾನು ಆಮೇಲೆ ಮಾಡ್ತೀನಿ, ಆಕ್ಚುಲಿ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಹಾಗೆ ಇದೇ ದ ಸೌಂಡ್ ಆಫ್ ಮ್ಯೂಸಿಕ್ ಪಾಠನ ನೀವು ಬರೀ ಇಂಗ್ಲಿಷ್ ನಲ್ಲಿ ಕೇಳಬೇಕು ಅಂತ ಇದ್ರೆ ಅದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಾನು ಇಂಗ್ಲಿಷ್ ನಲ್ಲೇ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಈಗ ನಿಮ್ಗೆ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಗೆ ಪಾರ್ಟ್ ಒಂದು ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಎವ್ಲಿನ್ ಗ್ಲೆನಿ ಲಿಸನ್ಸ್ ಟು ಸೌಂಡ್ ವಿತೌಟ್ ಹಿಯರಿಂಗ್ ಇಟ್. ಎವ್ಲಿನ್ ಗ್ಲೆನಿ ಲಿಸನ್ಸ್ ಟು ಸೌಂಡ್ ಅಂದ್ರೆ ಲಿಸನ್ಸ್ ಟು ಮ್ಯೂಸಿಕ್, ಅವ್ಳು ಮ್ಯೂಸಿಕ್ ಕೇಳಿಸ್ಕೊತಾಳೆ. ಹೇಗೆ? ವಿತೌಟ್ ಹಿಯರಿಂಗ್ ಇಟ್. ವಿತೌಟ್ ಹಿಯರಿಂಗ್ ಇಟ್ ಅಂದ್ರೆ ಅವಳು ಡೆಫ್ ಪರ್ಸನ್, ಅವಳು ಕೇಳಿಸ್ಕೊಳಕ್ ಆಗಲ್ಲ ಆದ್ರೂ ಅವ್ಳು ಕೇಳಿಸ್ಕೊತಾಳೆ. ಸೊ ಒಬ್ಬ ಕಿವಿ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರು ಕೂಡ ಹೇಗ ಅದನ್ನ ಕೇಳಿಸ್ಕೊತಾಳೆ? ಬಿಫೋರ್ ಯು ರೀಡ್ ಅಂತ ಹೇಳಿ ಇಲ್ಲಿ ಸ್ಟಾರ್ಟಿಂಗ್, ಆಕ್ಚುಲಿ ಜೇಮ್ಸ್ ಬ್ಲೇಡ್ಸ್ ಅವ್ರು ಏನಂತ ಹೇಳ್ತಾರೆ ಅವ್ರ ಬಗ್ಗೆ ಅಂದ್ರೆ, God may have taken her hearing, but he has given her back something extraordinary. What we hear, she feels far more deeply than any of us. That's why she expresses the music so beautifully. So, ಅವ್ರು ಹೇಳೋ ಪ್ರಕಾರ ದೇವರು ಅವಳು ಕಿವುಡತನ ಕೊಟ್ಟಿದ್ರು ಕೂಡ ಏನೋ ಒಂದು ಎಕ್ಸ್ಟ್ರಾಡಿನರಿ ಸ್ಕಿಲ್ ಕೊಟ್ಟಿದ್ದಾನೆ. ಸೊ ಅದು ಎಷ್ಟೋ ಸರಿ ನಾವು ಕೇಳ್ತೀವಿ, ಆಕ್ಚುಲಿ ಎಷ್ಟೋ ಫಿಸಿಕಲ್ ಡಿಸೆಬಿಲಿಟಿ ಇರುವಂತಹ ಎಷ್ಟೋ ಜನಗಳು ಯಾವ್ದ್ರಲ್ಲಾದ್ರೂ ಒಂದು ಸಾಧನೆ ಮಾಡಿರ್ತಾರೆ. ಆಕ್ಚುಲಿ ನಾವು ಆ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಮ್ಯೂಸಿಕ್ ಕೇಳಿಸ್ಕೊಳ್ತೀವಿ, ಫೀಲ್ ಮಾಡ್ತೀವಿ, ಬಟ್ ಆದ್ರೂ ಕೂಡ ಅವ್ರ ಮಟ್ಟಿಗೆ ನಾವು ಸಾಧನೆ ಮಾಡೋದಕ್ಕಾಗಲ್ಲ, ನಾವು ಫೀಲ್ ಮಾಡೋದಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಅವರ ಬಾಡಿಯ ಪ್ರತಿಯೊಂದು ಪಾರ್ಟ್ಸ್ ಮೂಲಕ ಮ್ಯೂಸಿಕ್ ನ ಫೀಲ್ ಮಾಡ್ತಾರಂತೆ ಎವ್ಲಿನ್ ಗ್ಲೆನಿ ಅವರು. ಸೊ ಅವ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಲ್ವಾ? ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ಎವ್ಲಿನ್ ಗ್ಲೆನಿ ಅವರು ಒಂದು ಟ್ರೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕಾಯ್ತಾ ಇರ್ತಾರೆ. ಅದೊಂದು ರಶ್ ಅವರ್, ಆಕ್ಚುಲಿ ಬಿಸಿ ಅವರ್. ಸೊ ಪೀಪಲ್ ಜಾಸ್ ಅಲ್ಲಿ ಈಚ್ ಇದ್ದಾರೆ ಅಂದ್ರೆ ಒಬ್ರೊಬ್ಬೊಬ್ರು ಪುಷ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೊಂದು ಪ್ಲೇಸ್ ಬೇಕಲ್ಲಿ. ಸೊ ಟ್ರೈನ್ ಪ್ಲಾಟ್ಫಾರ್ಮ್, ಬಿಸಿ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೊಂದು ಪ್ಲೇಸ್ ಬೇಕು, ಎಲ್ಲ ಒಬ್ರಿಗೊಬ್ರು ತಳ್ಳಾಡ್ಕೊಂಡು ಓಡಾಡ್ತಾ ಇದಾರೆ. ಎವ್ಲಿನ್ ಗ್ಲೆನಿಗೆ ಎಷ್ಟು ವರ್ಷ? ಶಿ ಇಸ್ ಅ ಸ್ಲೈಟ್ ಗರ್ಲ್. ಸ್ಲೈಟ್ ಗರ್ಲ್ ಮೀನ್ಸ್ ಥಿನ್ ಗರ್ಲ್. ಅವ್ರ ಸಣ್ಣಕ್ಕಿರುವಂತಹ ಒಂದು ಹುಡುಗಿ, 17 ಇಯರ್ಸ್ ಆದ್ರೂ ಕೂಡ 17 ಇಯರ್ಸ್ ತರ ಕಾಣಿಸ್ತಾ ಇರುವಂತಹ ಒಂದು ಹುಡುಗಿ. ಆ ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನ್ ಬರ್ತಾ ಇದ್ದಂಗೆ ಅವಳಿಗೆ ಒಂದು ಕಡೆ ಭಯ, ಒಂದು ಕಡೆ ಎಕ್ಸೈಟ್ಮೆಂಟ್. ಭಯ ಏನಕ್ಕೆ? ಬಿಕಾಸ್ ಶಿ ಈಸ್ ಗೋಯಿಂಗ್ ಟು ಅ ನ್ಯೂ ಪ್ಲೇಸ್ ಫಾರ್ ದ ಫಸ್ಟ್ ಟೈಮ್. ನಾವೆಲ್ಲೋ ಒಂದು ಕಡೆ ದೂರಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಗೆ ಯಾವುದೋ ಒಂದು ರೀತಿ ಭಯ ಇರುತ್ತೆ. ಸೊ ಎವ್ಲಿನ್ ಗ್ಲೆನಿ ಫಸ್ಟ್ ಟೈಮ್ ರಾಯಲ್ ಅಕಾಡೆಮಿ ಆಫ್ ಲಂಡನ್ ಗೆ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೋಸ್ಕರ ಹೋಗ್ತಾ ಇದಾರೆ. ಸೊ ಅವ್ರಿಗೆ ತುಂಬಾ ಭಯ ಆಗ್ತಾ ಇದೆ ಅಲ್ಲಿ, 17 ಇಯರ್ಸ್ ಟೀನೇಜರ್ ಹುಡು, ಭಯ ಆಗ್ತಾ ಇದೆ. ಅದ್ರ ಜೊತೆಗೆ ಎಕ್ಸೈಟ್ಮೆಂಟ್, ಯಾಕೆ ಅಂದ್ರೆ ಆ ಟ್ರೈನ್ ವೈಬ್ರೇಷನ್ ನ ಕೇಳಿಸ್ಕೊಳಕ್ ಆಗ್ತಾ ಇದೆ, ಫೀಲ್ ಮಾಡಕ್ ಆಗ್ತಾ ಇದೆ. ಆ ವೈಬ್ರೇಷನ್ ನ ಅವ್ರ ಬಾಡಿ ಮೂಲಕ ಫೀಲ್ ಮಾಡ್ತಾರೆ ಆಕ್ಚುಲಿ. ಸೊ ದಟ್ ಇಸ್ ವೈ ಶಿ ಇಸ್ ಎಕ್ಸೈಟೆಡ್ ಅಂಡ್ ಆಲ್ಸೋ ಫ್ರೈಟೆಡ್. ಸೊ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್, ಎರಡು ಒಟ್ಟಿಗೆ ಆಗ್ತಾ ಇದೆ ಅವ್ರಿಗೆ. ಶಿ ಇಸ್ ಫ್ರೆಶ್ ಫ್ರಮ್ ಅ ಸ್ಕಾಟಿಷ್ ಫಾರ್ಮ್. ಮೀನ್ಸ್ ವಾಟ್ ಫ್ರೆಶ್ ಫ್ರಮ್ ಅ ಸ್ಕಾಟಿಷ್ ಫಾರ್ಮ್ ಅಂದ್ರೆ, ಸೊ ಶಿ ಇಸ್ ಫ್ರೆಶ್ ಟು ಅ ಸಿಟಿ. ಸೊ ಒಂದು ಸಿಟಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಆಕ್ಚುಲಿ ಅವರು ಸಿಟಿಗೆ ಫಸ್ಟ್ ಟೈಮ್ ಹೋಗ್ತಿದ್ದಾರೆ, ಯಾಕೆ ಅಂದ್ರೆ ಅವರು ಸ್ಕಾಟಿಷ್ ಫಾರ್ಮ್ ಅಂದ್ರೆ ಶಿ ಇಸ್ ಫ್ರಮ್ ಅ ಸ್ಕಾಟಿಷ್ ವಿಲೇಜ್. ಶಿ ಇಸ್ ಫ್ರಮ್ ಸ್ಕಾಟ್ಲ್ಯಾಂಡ್. ಆಕ್ಚುಲಿ ಸ್ಕಾಟ್ಲ್ಯಾಂಡ್ ಇಂದ ಬಂದಿರುವಂತವ್ರು, ಅದರಲ್ಲೂ ವಿಲೇಜ್ ಸೈಡ್ ಇಂದ ಬಂದಿರುವಂತವ್ರು ಈಗ ಫಸ್ಟ್ ಟೈಮ್ ಸಿಟಿಗೆ ಹೋಗ್ತಾ ಇದ್ದಾರೆ ಇನ್ ಅ ಟ್ರೈನ್ ಟು ಗಿವ್ ಅ ಮ್ಯೂಸಿಕ್ ಪರ್ಫಾರ್ಮೆನ್ಸ್. ಇಷ್ಟು ಅರ್ಥ ಆಯ್ತಲ್ವಾ ಮೊದಲನೇ ಪ್ಯಾರಾಗ್ರಾಫ್? ಸೊ ಹಾಗಾದ್ರೆ ಎರಡನೇ ಪ್ಯಾರಾಗ್ರಾಫ್ ಹೋಗೋಣ.
ಹಾಗಾದ್ರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ಎವ್ಲಿನ್ ಗ್ಲೆನ್ನಿ ಹುಟ್ಟದಾಗ್ಲಿಂದನೂ ಕಿವುಡಿನಾ ಅವ್ರು ಕೇಳಿಸ್ತಾ ಇರ್ಲಿಲ್ವಾ, ಹಾಗಾದ್ರೆ ಮ್ಯೂಸಿಕ್ ಹೇಗ್ ಕಲ್ತ್ಕೊಂಡ್ರು. ಸೊ ಇಟ್ ಈಸ್ ಅ ಗ್ರ್ಯಾಜುಯಲ್ ಲಾಸ್ ಆಫ್ ಹಿಯರಿಂಗ್ ಫಾರ್ ಅವರ್, ಅಂದ್ರೆ ಅವ್ರು ಹುಟ್ಟದಾಗ್ಲಿಂದ ಕಿವುಡಿರ್ಲಿಲ್ಲ ಆಕ್ಚುಲಿ ಅವ್ರಿಗೆ. ಒಂದು ಸರಿ 8 ಇಯರ್ ಓಲ್ಡ್ ಗರ್ಲ್ ಆಗಿದ್ದಾಗ ಶಿ ವಾಸ್ ವೇಟಿಂಗ್ ಟು ಪ್ಲೇ ದ ಪಿಯಾನೋ. ಸೊ ಅಂದ್ರೆ 8 ವರ್ಷದ ಹುಡುಗಿ ಆಗಿದ್ದಾಗ ಪಿಯಾನೋ ಪ್ಲೇ ಮಾಡೋದಕ್ಕೆ ಕಾಯ್ತಾ ಇದ್ರಂತೆ. ಸೊ ಸ್ಟೇಜ್ ಮೇಲೆ ಅವ್ರ ಹೆಸರು ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದಾಗ ಅವ್ರು ಮೂವ್ ಆಗಲ್ಲ ಆಕ್ಚುಲಿ, ಅಂದ್ರೆ ನನ್ನ ಹೆಸರು ಕರೆದ್ರು ಅಂತ ಅವ್ರಿಗೆ ಗೊತ್ತಾಗಲ್ಲ. ತಾಯಿ ಇಸಾಬೆಲ್ ಗ್ಲೆನ್ನಿ ಆಕ್ಚುಲಿ. ಸೊ ಅವ್ರಿಗೆ ಏನ್ ನನ್ನ ಮಗಳು ಏನು ಮೂವ್ ಮಾಡ್ಲಿಲ್ವಲ್ಲ, ಸೊ ದೇರ್ ಶಿ ಗಾಟ್ ಅ ಹಿಂಟ್ ಆಫ್ ಇಟ್. ಸೊ ಎಲ್ಲೋ ಒಂದು ಕಡೆ ಒಂದು ಅನುಮಾನ ಹುಟ್ಟುಕೊಳ್ಳುತ್ತೆ ಅವ್ರಿಗೆ 8 ಇಯರ್ಸ್ ನಲ್ಲಿ. ಅದಾದ್ಮೇಲೆ ಎವ್ಲಿನ್ ಗ್ಲೆನ್ನಿಗೆ ಆ ಕ್ಯೂಟ್ ತರ ಇದ್ರೂ ಕೂಡ ಆ ಫ್ರೆಂಡ್ಸ್ ಮತ್ತೆ ಟೀಚರ್ಸ್ ಗಳ ಮುಂದೆ ಅದನ್ನ ತೋರಿಸ್ಕೊಳೋದಕ್ಕೆ ಹೋಗೋದಿಲ್ಲ. ಶಿ ಡಿನ್ ವಾಂಟ್ ಇಟ್ ಆಕ್ಚುಲಿ, ಶಿ ವಾಸ್ ಕನ್ಸೀಲಿಂಗ್ ಇಟ್, ಅಂದ್ರೆ ಬಚ್ಚಿಡ್ತಾ ಇದ್ರು, ಯಾರಿಗೂ ತೋರಿಸ್ಕೊಳ್ತಾ ಇರ್ಲಿಲ್ಲ. ಬಟ್ 11 ಇಯರ್ಸ್ ರೀಚ್ ಆಗೋ ಅಷ್ಟೊತ್ತಿಗೆ ಏನಾಯ್ತು, ಅವ್ರಿಗೆ ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಯ್ತು. ಕೇಳಿಸ್ ಪಾಠ ಕೇಳಿಸ್ಕೊಳ್ಳೋಕೆ ಕರೆಕ್ಟ್ ಆಗಿ ಆಗಲ್ಲ ಅಂದ್ರೆ ಏನಾಗುತ್ತೆ, ಮಾರ್ಕ್ಸ್ ಆಬ್ವಿಯಸ್ ಆಗಿ ಕಡಿಮೆ ಆಗುತ್ತೆ. ಸೊ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಯ್ತು, ಟೀಚರ್ಸ್ ಡೌಟ್ ಬಂದಿರಬೇಕು. ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ, ಪೇರೆಂಟ್ಸ್ ಗೆಲ್ಲ ಕರೆಸ್ತಾರೆ. ಕರೆಸ್ಬಿಟ್ಟು ಹೇಳ್ತಾರೆ ಅವಳನ್ನ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿ, ಮತ್ತೆ ಡೆಫ್ ಸ್ಕೂಲ್ಗೆ ಹಾಕಿ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ಡೆಫ್ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ, ಹಿಯರಿಂಗ್ ಏಡ್ ಯೂಸ್ ಮಾಡ್ಬೇಕಾಗತ್ತೆ. ಎವ್ರಿಥಿಂಗ್ ಲುಕ್ಸ್ ಬ್ಲ್ಯಾಕ್ ಟು ಹರ್, ಅಂದ್ರೆ ಜೀವನನೇ ಒಂದು ಕಪ್ಪಾಗಿ ಕಾಣಿಸ್ತಾ ಇದೆ, ಅಂದ್ರೆ ಕತ್ತಲು ಕವಿದಿದೆ ಅಂತ ಹೇಳ್ತೀವಿ ನೋಡಿ. ಸೊ ಹಾಗೆ ಕತ್ತಲು ಕಣ್ಣು ಮುಂದೆ ಕವಿದಂಗ್ ಕಾಣಿಸ್ತಾ ಇದೆ ಅವ್ರಿಗೆ. ಯಾಕೆ ಅಂತಂದ್ರೆ, ಸೊ ಶಿ ಹ್ಯಾಸ್ ಟು ಲೀವ್ ದಿ ಸ್ಕೂಲ್ ಅಂಡ್ ಶಿ ಹ್ಯಾಸ್ ಟು ಗೋ ಟು ಅ ಒನ್ ಸ್ಕೂಲ್ ವಿಚ್ ಇಸ್ ಕಂಪ್ಲೀಟ್ಲಿ ಮೆಂಟ್ ಫಾರ್ ಡೆಫ್ ಪೀಪಲ್. ಸೊ ಡೆಫ್ ಪೀಪಲ್ಗೆ ಅಂತಾನೆ ಇರುವಂತಹ ಆ ಸ್ಕೂಲ್ಗೆ ಹೋಗ್ಬೇಕಾಗಿದೆ, ಹಿಯರಿಂಗ್ ಏಡ್ ಯೂಸ್ ಮಾಡ್ಬೇಕಾಗಿದೆ. ಸೊ ಇದುವರೆಗೂ ಕೇಳಿಸ್ಕೊತಾ ಇದ್ದವಳಿಗೆ ಕಂಪ್ಲೀಟ್ ಡೆಫ್ನೆಸ್ ಬಂದಿದೆ. ಸೊ ಅದರಿಂದ ಒಂದು ಆತಂಕದಲ್ಲಿದ್ದಾರೆ. ಆತಂಕದಲ್ಲಿದ್ರು ಅಂತ ಬಿಟ್ಬಿಟ್ರ ಖಂಡಿತ ಇಲ್ಲ. ಸೊ ನೋಡಿ, ನಾವು ಪ್ರಾಬ್ಲಮ್ ನ ಹುಡುಕ್ತಾ ಇರ್ತೀವಿ ಆಕ್ಚುಲಿ. ಒಂದು ಪ್ರಾಬ್ಲಮ್ ಬಂದ ತಕ್ಷಣ ಅದರಿಂದ ಎಸ್ಕೇಪ್ ಆಗ್ತೀವಿ, ಅಯ್ಯೋ ನಂಗೆ ಆ ಪ್ರಾಬ್ಲಮ್ ಇದೆ, ನಂಗೆ ಆ ಪ್ರಾಬ್ಲಮ್ ಇದೆ, ಅದ್ರ ಮುಂದಕ್ಕೆ ನಾವೇನು ಸಾಧಿಸೋದಕ್ಕೆ ನೋಡೋದೇ ಇಲ್ಲ. ಬಟ್ ಇವ್ರು ಹಾಗೆ ಮಾಡಲಿಲ್ಲ. ಕಿವುಡತನ ಇದೆ ಅಂತ ಅಂದ ತಕ್ಷಣ ಅಯ್ಯೋ ನಾನು ಡೆಫ್ ಸ್ಕೂಲಲ್ಲಿ ಹೇಗೋ ಇದ್ಬಿಡೋಣ ಇಲ್ಲ. ಸೊ ನಾನು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಬೇಕು, ನಾನು ಮ್ಯೂಸಿಕ್ ಕಲಿಬೇಕು ಅಂತ ಹೇಳಿ ಗಟ್ಟಿಯಾದ ಮನಸ್ಸು ಮಾಡ್ತಾರೆ ಆಕ್ಚುಲಿ. ಸೊ ಶಿ ಡಿಂಟ್ ಗಿವ್ ಅಪ್ ಹೋಪ್ಸ್, ಅವ್ರ ಹೋಪ್ಸ್ನ ಅವ್ರು ಕಳ್ಕೊಳ್ಳಲ್ಲ. ಸೊ ಒಂದು ಕಡೆ ಯಾವುದೋ ಒಂದು ಹುಡುಗಿ ಜೈಲೋಫೋನ್ ಪ್ಲೇ ಮಾಡ್ತಾ ಇರ್ತಾಳೆ. ಸೊ ಅದನ್ನ ನೋಡ್ಬಿಟ್ಟು ಇವ್ರಿಗೆ ನಾನು ಜೈಲೋಫೋನ್ ಕಲಿಬೇಕು ಅಂತ ಅನ್ಸುತ್ತೆ. ಎಲ್ಲ ಟೀಚರ್ಸ್ ಹತ್ರ ಹೋಗಿ ಕೇಳ್ತಾರೆ ಜೈಲೋಫೋನ್ ಕಲಿಯೋದಕ್ಕೋಸ್ಕರ. ಟೀಚರ್ಸ್ ಆಬ್ವಿಯಸ್ ಆಗಿ ಒಂದು ಕಿವುಡಿ ಹೇಗಪ್ಪ ಕಲಿಯೋದಕ್ಕೆ ಸಾಧ್ಯ. ಸೊ ಟೀಚರ್ಸ್ ಏನ್ ಮಾಡ್ತಾರೆ, ಅದನ್ನ ಡಿಸ್ಕರೇಜ್ ಮಾಡ್ತಾರೆ. ಆದ್ರೆ ಒಬ್ಬನೇ ಒಬ್ಬ ಪರ್ಸನ್, ರಾನ್ ಫೋಬ್ಸ್ ಅಂತ ಅನ್ನೋ ಒಂದು ಒಬ್ಬ ಪರ್ಸನ್, ಅವ್ರು ಆಕ್ಚುಲಿ ಅವಳಲ್ಲಿರುವಂತಹ ಸ್ಟ್ರೆಂತ್ ನ ರೆಕಗ್ನೈಸ್ ಮಾಡ್ತಾರೆ. ಸೊ ಅದನ್ನ ರೆಕಗ್ನೈಸ್ ಮಾಡಿ ಅವರು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ, 2 ನೋಟ್ಸ್ ಇರುವಂತಹ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದರಲ್ಲಿ ಲೋವರ್ ಡ್ರಮ್ಸ್ ಮತ್ತೆ ಅಪ್ಪರ್ ಡ್ರಮ್ಸ್ ಅಂತ ಹೇಳಿ 2 ಮ್ಯೂಸಿಕಲ್ ಡ್ರಮ್ಸ್ ಇರುತ್ತೆ. ಅಪ್ಪರ್ ಡ್ರಮ್ಸ್ ನ ಅವ್ರು ಪ್ಲೇ ಮಾಡಿದಾಗ ಅವ್ರು ಮೊದಲೇ ಎವ್ಲಿನ್ ಹೇಳ್ತಾರೆ ಆಕ್ಚುಲಿ, ಸೊ ಮ್ಯೂಸಿಕ್ ನ ಕೇಳಿಸ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ ನಿಮಗೆ, ಸೆನ್ಸ್ ಮಾಡೋ ಅದನ್ನ ಬಾಡಿ, ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಗಳ ಮೂಲಕ ಅದನ್ನ ಫೀಲ್ ಮಾಡೋದಕ್ಕೆ ಟ್ರೈ ಮಾಡು ನೀನು ಅಂತ ಹೇಳಿ ಅವ್ರು ಹೇಳ್ತಾರೆ. ಸೊ ಅದಾದ್ಮೇಲೆ ಎವ್ಲಿನ್ ಗ್ಲೆನಿ ಏನ್ ಮಾಡ್ತಾರೆ, ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರು ಲೋವರ್ ಡ್ರಮ್ಸ್ ಯೂಸ್ ಮಾಡಿದ್ರೆ ಲೋವರ್ ಪಾರ್ಟ್ ಆಫ್ ಅವರ್ ಬಾಡಿ ಸ್ಟಾರ್ಟ್ಸ್ ಫೀಲಿಂಗ್ ದ ಸೆನ್ಸಸ್ ಆಫ್ ದಟ್ ಮ್ಯೂಸಿಕ್. ಅವರು ಹೈಯರ್ ಡ್ರಮ್ಸ್ ನ ಪ್ಲೇ ಮಾಡಿದಾಗ ಅಪ್ಪರ್ ಪಾರ್ಟ್ ಆಫ್ ಹರ್ ಬಾಡಿ ಸ್ಟಾರ್ಟ್ಸ್ ಫೀಲಿಂಗ್ ದ ನೋಟ್ಸ್ ಆಕ್ಚುಲಿ ಮ್ಯೂಸಿಕ್. ಸೊ ಫೈನಲ್ ಆಗಿ ಇವಾಗ ಅವರು ಕಲಿತರು. ಸೊ ಎಷ್ಟೋ ನೋಟ್ಸ್ ಗಳನ್ನ, ಎಷ್ಟೋ ಸೌಂಡ್ಸ್ ಗಳನ್ನ ಸೆನ್ಸ್ ಮಾಡೋದನ್ನ ಅವ್ರು ಕಲಿತರು. ಉಳಿದಿದ್ದೇನು, ಡಿಟರ್ಮಿನೇಷನ್, ಹಾರ್ಡ್ ವರ್ಕ್. ಎಸ್, ನೌ ಆನ್ವರ್ಡ್ಸ್ ಹರ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್ ಸ್ಟಾರ್ಟ್ಸ್ ಹಿಯರ್. ಸೊ ಅದೇ ಅವಳನ್ನ ಒಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ. ಎವ್ಲಿನ್ ಗ್ಲೆನ್ನಿ ಅವರು ಮ್ಯೂಸಿಕ್ ನ ಸೆನ್ಸ್ ಮಾಡೋದು ಕಲ್ತಾ ಇದ್ದ ಇವಾಗ. ಸೊ ಪ್ರತಿಯೊಂದು ನೋಟ್ಸ್ ಗಳನ್ನ ಅವರು ಸೆನ್ಸ್ ಮಾಡಿ ಅದನ್ನ ರೆಕಗ್ನೈಸ್ ಮಾಡೋದನ್ನ ಕಲ್ತಾ ಇದ್ದು. ಅದಾದ್ಮೇಲೆ ಮ್ಯೂಸಿಕ್ ಅನ್ನ ಬಿಟ್ಟು ಅವ್ರು ಬೇರೆ ಯಾವ್ದಾದ್ರು ಫೀಲ್ಡ್ ಆರಿಸ್ಕೋಬೇಕಾ, ಅದ್ರಲ್ಲಿ ಸಾಧನೆ ಮಾಡಕ್ ಆಗತ್ತಾ ಇಲ್ಲವಾ, ಈ ರೀತಿ ಯಾವ್ದು ಡೌಟ್ ಗಳನ್ನ ಅವರು ಇಟ್ಕೊಳ್ಳೋದಿಲ್ಲ. ಶಿ ನೆವರ್ ಲುಕ್ಡ್ ಬ್ಯಾಕ್ ಇನ್ ಹರ್ ಲೈಫ್ ಫ್ರಮ್ ದಟ್ ಪಾಯಿಂಟ್ ಆನ್ವರ್ಡ್ಸ್. ಯೂತ್ ಆರ್ಕೆಸ್ಟ್ರಾ ಗ್ರೂಪ್ ಸೇರ್ಕೊಂತಾರೆ, ಯುಕೆ ನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾರೆ, ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ ನಲ್ಲಿ ಆಡಿಷನ್ ಕೊಟ್ಟು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ. ಶಿ ಸ್ಕೋರ್ಸ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ದಿ ಅಕಾಡೆಮಿ ಆಫ್ ಇನ್ ದ ಹಿಸ್ಟ್ರಿ ಆಫ್ ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್. ಅದಾದ್ಮೇಲೆ ಆರ್ಕೆಸ್ಟ್ರಾ ಗ್ರೂಪ್ ಇಂದ ಆಚೆ ಬಂದು ಸೋಲೋ ಪರ್ಫಾರ್ಮೆನ್ಸಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ 3 ಇಯರ್ಸ್ ಆ ಕೋರ್ಸ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಶಿ ಗೆಟ್ಸ್ ಸೋ ಮೆನಿ ಅವಾರ್ಡ್ಸ್, ಎಷ್ಟೋ ಅವಾರ್ಡ್ಸ್ ಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಶಿ ಕಂಟಿನ್ಯೂಸ್ಲಿ ಸ್ಪೀಕ್ಸ್ ಆಕ್ಚುಲಿ. ಸೊ ವೆನ್ ಶಿ ಸ್ಪೀಕ್ಸ್ ವಿ ಗೆಟ್ ಅ ಡೌಟ್, ಹೇಗೆ ಇಷ್ಟು ಮಟ್ಟ ಮಾತಾಡೋದಕ್ಕೆ ಸಾಧ್ಯ, ಇನ್ನೊಬ್ರು ಮಾತಾಡೋದನ್ನ ಹೇಗೆ ಕೇಳಿಸ್ಕೊಳ್ತಾರೆ ಅವರು. ಸೊ ಈ ಡೌಟ್ ಪ್ರತಿಯೊಬ್ಬರಿಗೂ ಹುಟ್ಕೊಳ್ಳುತ್ತೆ.
ಅವರು ನಾವು ಸಾಮಾನ್ಯ ಕೇಳಿದೀವಿ ಡೆಫ್ ಪೀಪಲ್ ಅಂದ ತಕ್ಷಣ, ಸೊ ದೋಸ್ ಪೀಪಲ್, ಸಮ್ ಆಫ್ ದ ಪೀಪಲ್ ದೇ ಅಬ್ಸರ್ವ್ ಲಿಪ್ ಮೂವ್ಮೆಂಟ್ಸ್ ಅಂಡ್ ದೆನ್ ದೆಲ್ ಗೆಟ್ ಟು ನೋ ವಾಟ್ ವಿ ಸ್ಪೀಕ್. ಬಟ್ ಎವ್ಲಿನ್ ಗ್ಲೆನಿನ್ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅವರು ಬರೀ ನಾವು ಮಾತಾಡ್ಬೇಕಾದ್ರೆ ಲಿಪ್ನ ಅಬ್ಸರ್ವ್ ಮಾಡಲ್ಲ, ಶಿ ಅಬ್ಸರ್ವ್ ದ ಹೋಲ್ ಫೇಸ್, ಚೀಕ್ ಬೋನ್ಸ್ ಅಬ್ಸರ್ವ್ ಮಾಡ್ತಾರೆ, ದೆನ್ ಶಿ ಅಬ್ಸರ್ವ್ಸ್ ಐಸ್, ಲಿಪ್ ಮೂವ್ಮೆಂಟ್ಸ್, ದ ರಿಯಾಕ್ಷನ್ಸ್ ಏನ್ ಕೊಡ್ತೀವಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಅವರು ನಾವೇನ್ ಮಾತಾಡ್ತೀವಿ ಅಂತ ತಿಳ್ಕೊಳ್ತಾರಂತೆ. ಮತ್ತೆ ಅಷ್ಟು ಫ್ಲಾಲೆಸ್ ಆಗಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ, ತೊಂದರೆ ಇಲ್ಲದೆ ಇದ್ದಾಗೆ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಅಂದ್ರೆ, ಶಿ ಸೇಸ್ ಶಿ ಇಸ್ ನಾಟ್ ಎ ಬಾರ್ನ್ ಡೆಫ್, ಅಂದ್ರೆ ಹುಟ್ಟದಾಗ್ಲಿಂದ ಕಿವಿಡಿರ್ಲಿಲ್ಲ ಅವ್ರಿಗೆ ಅಲ್ವಾ, 8 ಇಯರ್ಸ್ ವರೆಗೂ ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವ್ರಿಗೆ ಮಾತುಗಳು ಕೇಳಿಸ್ತಿದ್ದರಿಂದ ಅವರು ಒಂದು ಸೌಂಡ್ ಅನ್ನ ಈಸಿಯಾಗಿ ಗ್ರಾಸ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಫ್ರೆಂಚ್ ಮತ್ತೆ ಜಾಪನೀಸ್ ಕೂಡ ಬರುತ್ತೆ, ಅದ್ ಹೇಗೆ ಸಾಧ್ಯ? ಶಿ ನೆವರ್ ಎಕ್ಸ್ಪ್ಲೇನ್ಸ್ ಇಟ್ ಆಕ್ಚುಲಿ. ದೆನ್ ಎವ್ರಿ ಪಾರ್ಟ್ ಆಫ್ ಹರ್ ಬಾಡಿ ಫೀಲ್ಸ್ ದ ಮ್ಯೂಸಿಕ್, ಶಿ ಸೇಸ್ ಆಕ್ಚುಲಿ ಇಟ್ ಪೋರ್ಸ್ ಇನ್ ಥ್ರೂ ಎವ್ರಿ ಪಾರ್ಟ್ಸ್ ಆಫ್ ಮೈ ಬಾಡಿ, ಅಂದ್ರೆ ಮ್ಯೂಸಿಕ್ ಅನ್ನೋದು ನನ್ನ ಬಾಡಿ ಒಂದೊಂದು ಕಣ ಕಣಗಳಲ್ಲೂ ಕೂಡ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಶಿ ಸೇಸ್ ಹರ್ ಚೀಕ್ ಬೋನ್ಸ್, ಹರ್ ಫೇಸ್, ಹರ್ ಹೇರ್, ಪ್ರತಿಯೊಂದು ಕಣ ಕಣನೂ ಕೂಡ ಆ ಮ್ಯೂಸಿಕ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಜೈಲೋಫೋನ್ ಪ್ಲೇ ಮಾಡ್ಬೇಕಾದ್ರೆ ಶಿ ಹೋಲ್ಡ್ಸ್ ದ ಸ್ಟಿಕ್, ಅಟ್ ದಟ್ ಟೈಮ್ ವೈಬ್ರೇಷನ್ ವಿಲ್ ಬಿ ದೇರ್ ಇನ್ ದ ಸ್ಟಿಕ್, ಆ ವೈಬ್ರೇಷನ್ ಏನಿರುತ್ತೆ ಸ್ಟಿಕ್ ಅಲ್ಲಿ, ಆ ವೈಬ್ರೇಷನ್ ಸ್ಟಿಕ್ ಇಂದ ಅವ್ರ ಫಿಂಗರ್ ಟಿಪ್ಸ್ ಗೆ ಮೂವ್ ಆಗತ್ತಂತೆ, ಶಿ ಫೀಲ್ಸ್ ದಟ್, ಅದನ್ನ ಅವರು ಅನುಭವಿಸ್ತಾರಂತೆ. ಅದ್ರ ಜೊತೆಗೆ ಡ್ರಮ್ಸ್ ನ ಅವ್ರು ಪ್ಲೇ ಮಾಡ್ಬೇಕಂದ್ರೆ ಅದಕ್ಕೆ ವರ್ಕೊಂಡು ನಿಂತಿರ್ತಾರಲ್ವಾ, ಸೊ ಆವಾಗ ಆ ಡ್ರಮ್ಸ್ ದು ಏನ್ ವೈಬ್ರೇಷನ್ಸ್ ಇರುತ್ತೆ ಅದನ್ನ ಫೀಲ್ ಮಾಡ್ತಾರೆ. ಅವರೊಂದು ವುಡನ್ ಪ್ಲಾಟ್ಫಾರ್ಮ್ ಹೋದ್ರೆ ಶೂನ ರಿಮೂವ್ ಮಾಡಿ ಅಲ್ಲಿ ನಿಂತ್ಕೊಳ್ತಾರೆ, ಯಾಕೆ ಆ ಫೀಟ್ ಮೂಲಕ ಅಂದ್ರೆ ಪಾದಗಳ ಮೂಲಕ ಕಾಲುಗಳ ಮೂಲಕ ಆ ವೈಬ್ರೇಷನ್ ನ ಫೀಲ್ ಮಾಡ್ತಾರೆ. ಸೊ ಎವ್ರಿ ಪಾರ್ಟ್ ಆಫ್ ಹರ್ ಬಾಡಿ ಫೀಲ್ಸ್ ದ ವೈಬ್ರೇಷನ್. ಶಿ ಡಿಲೈಟ್ಸ್ ಹರ್ ಆಡಿಯನ್ಸ್, ಮೀನ್ಸ್ ಆಡಿಯನ್ಸ್ ಗೆ ಬೇಕಾಗಿರುವಂತಹ ಮನೋರಂಜನೆಯನ್ನ ಯಥೇಚ್ಛವಾಗಿ ಕೊಡ್ತಾರೆ. ಇನ್ 1991 ಶಿ ಗೆಟ್ಸ್ ಅನ್ ಅವಾರ್ಡ್, ದ ನೇಮ್ ಆಫ್ ದಟ್ ಅವಾರ್ಡ್ ಈಸ್ Royal Philharmonic Society's prestigious Soloist of the Year Award. She has got many awards for her efforts. She is called as a workaholic. So workaholic andre eno, yavaglu kelsa 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 anta irthare, so adanna bittu bere yenu yoshane madala, astru mattige kelsadalli involve agirthare, so adakke avarna workaholic anta heltare. She works harder than classical musicians. ಸೊ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಗಿಂತ ಹೆಚ್ಚಾಗಿ ಹಾರ್ಡ್ ವರ್ಕ್ ಮಾಡ್ತಾರಂತೆ, ಅದಕ್ಕೆ ಬೇಕಾದಂತಹ ರಿವಾರ್ಡ್ಸ್ ಅಂದ್ರೆ ಬಹುಮಾನಗಳು ಕೂಡ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಶಿ ನಾಟ್ ಓನ್ಲಿ ಗಿವ್ಸ್ ಕನ್ಸರ್ಟ್ಸ್ ಫಾರ್ ಈ ಪ್ರೋಗ್ರಾಮ್ಸ್ ಬಟ್ ಆಲ್ಸೋ ಇನ್ ಪ್ರಿಸನ್ಸ್ ಅಂಡ್ ಹಾಸ್ಪಿಟಲ್ಸ್ ಫ್ರೀ ಆಫ್ ಕಾಸ್ಟ್, ಅಂದ್ರೆ ದುಡ್ಡೇ ತಗೊಳ್ಳದೆ ಫ್ರೀ ಆಫ್ ಕಾಸ್ಟ್ ಗೆ ಪ್ರಿಸನ್ಸ್ ಮತ್ತೆ ಹಾಸ್ಪಿಟಲ್ ಅಲ್ಲೂ ಕೂಡ ಸರ್ವಿಸ್ಗೋಸ್ಕರ ಅವ್ರ ಮ್ಯೂಸಿಕ್ ನ ಅವ್ರ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅಂಡ್ ದೆನ್ ಆಂಡ್ ರಿಚ್ಲಿನ್ ಆಫ್ ದ ಬೀಥೋವನ್ ಫಂಡ್ ಫಾರ್ ಡೆಫ್ ಚಿಲ್ಡ್ರನ್, ಡೆಫ್ ಚಿಲ್ಡ್ರನ್ ಗೆ ಅಂತ ಹೇಳಿ ಒಂದು ಫಂಡ್ ಅನ್ನ ನಡೆಸ್ತಾ ಇರುವಂತಹ ಆಂಡ್ ರಿಚ್ಲಿನ್ ಅವರು ಏನಪ್ಪ ಹೇಳ್ತಾರೆ ಅವ್ರ ಬಗ್ಗೆ ಅಂತ ಹೇಳಿದ್ರೆ, ಶಿ ಇಸ್ ಅ ಶೈನಿಂಗ್ ಇನ್ಸ್ಪಿರೇಷನ್ ಫಾರ್ ಡೆಫ್ ಚಿಲ್ಡ್ರನ್, ದೇ ಸೀ ದಟ್ ದೇರ್ ಇಸ್ ನೋ ವೇರ್ ದಟ್ ದೇ ಕೆನಾಟ್ ಗೋ. ಸೊ ಅವ್ರ ಡೆಫ್ ಚಿಲ್ಡ್ರನ್ ಗೆ ಒಂದು ಶೈನಿಂಗ್ ಇನ್ಸ್ಪಿರೇಷನ್ ಅವರು, ಸೊ ಒಂದು ಪ್ರೋತ್ಸಾಹ ಕೊಡುವಂತವ್ರು ಅವರು. ಅವ್ರು ಯಾವ ರೀತಿ ಪ್ರೂವ್ ಮಾಡಿದ್ದಾರೆ ಅಂದ್ರೆ, ಡೆಫ್ ಚಿಲ್ಡ್ರನ್ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಇಲ್ಲವೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಇವ್ರು ಹೇಳ್ತಾರೆ. ಎವ್ಲಿನ್ ಗ್ಲೆನ್ನಿ ಅವರ ಏಜ್ ಗಿಂತ 2 ಪಟ್ಟು ಹೆಚ್ಚು ಅವರು ಸಾಧನೆಗಳನ್ನ ಆಲ್ರೆಡಿ ಮಾಡಾಗ್ಬಿಟ್ಟಿದೆ ಅವರು. ಸೊ ಶಿ ಇಸ್ ಅ ಇನ್ಸ್ಪಿರೇಷನ್ ಫಾರ್ ಆಲ್ ದ ಹ್ಯಾಂಡಿಕ್ಯಾಪ್ಡ್ ಪೀಪಲ್. ಆಕ್ಚುಲಿ ಹ್ಯಾಂಡಿಕ್ಯಾಪ್ಡ್ ಪೀಪಲ್ ಮಾತ್ರ ಇನ್ಸ್ಪಿರೇಷನ್ ಆಗಿ ಖಂಡಿತ ಅಲ್ಲ, ನಮಗೆ ಅದಕ್ಕಿಂತ ಹೆಚ್ಚಿನ ಇನ್ಸ್ಪಿರೇಷನ್. ಯಾಕೆ ಅಂದ್ರೆ, ಬೀಯಿಂಗ್ ಅ ಹ್ಯಾಂಡಿಕ್ಯಾಪ್ಡ್ ಪರ್ಸನ್, ಬೀಯಿಂಗ್ ಅ ಡೆಫ್, ಇಫ್ ಶಿ ಕ್ಯಾನ್ ಅಚೀವ್ ದಟ್ ಮಚ್, ವೈ ಕೆನಾಟ್ ವಿ, ನಾವ್ ಯಾಕೆ ಅಚೀವ್ ಮಾಡೋದಕ್ಕಾಗೋದಿಲ್ಲ? ಸೊ ಅಂದ್ರೆ ಮತ್ತೊಂದು ಸರಿ ನಮ್ಮ ಜೀವನ ಎಣುಕ್ ನೋಡ್ಬೇಕಾಗತ್ತೆ, ನಾವೇನ್ ಮಾಡಿದ್ವಿ, ನಿಜವಾಗ್ಲೂ ಸಾಧನೆ ಮಾಡಿದ್ವಾ, ಅಥವಾ ನಾವು ಬರೀ ಕಂಪ್ಲೇಂಟ್ ಮಾಡ್ತಾ ಬಂದ್ವಾ, ಮಾಡಕ್ಕಾಗತ್ತಾ ಮಾಡಕ್ಕಾಗಲ್ವಾ? ಸೊ ಎವ್ರಿಥಿಂಗ್ ಇಸ್ ಕ್ರಿಯೇಟೆಡ್ ಇನ್ ಅವರ್ ಮೈಂಡ್. ನಮ್ಮ ಮೈಂಡ್ ಅಲ್ಲ ಒಂದ್ಸರಿ ಯೋಚನೆ ಮಾಡಿ, ಮನಸ್ಸಿಟ್ಟು ಯಾವ ಕೆಲಸ ಮಾಡಿದ್ರು ಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಐ ಹೋಪ್ ನೌ ಆನ್ವರ್ಡ್ಸ್ ವಿ ಆಲ್ಸೋ ವಿಲ್ ಟೇಕ್ ದ ಇನ್ಸ್ಪಿರೇಷನ್ ಫ್ರಮ್ ಹರ್ ಅಂಡ್ ವಿಲ್ ಬಿ ಸಕ್ಸಸ್ಫುಲ್. ಬಿ ಸಕ್ಸಸ್ಫುಲ್, ಮೀಟ್ ಯು ವಿತ್ ಸಮ್ ಆಫ್ ದ ವಿಡಿಯೋಸ್, ಸಮ್ ಆಫ್ ದ ಯೂಸ್ಫುಲ್ ವಿಡಿಯೋಸ್ ಫಾರ್ ಯು. ಸಬ್ಸ್ಕ್ರೈಬ್ ಮೈ ವಿಡಿಯೋ ಟು ಗೆಟ್ ಯೂಸ್ಫುಲ್ ವಿಡಿಯೋಸ್. ಅಂಟಿಲ್ ದೆನ್, ಬೈ ಚಿಲ್ಡ್ರನ್.